Good morning dear students. Today we will be discussing another poem titled Questions from a Worker Who Reads. The poem is written by a famous German writer and poet, dramatist or playwright Bertolt Brecht. Uh, as I said, he was a German. He, his original name is Eugene Berthold Frederick Brecht but he is famously known as bertolt brecht he was born in february 10 1898 augsburg germany and died on 14th august 1956 in east berlin before going to the discussion of the poem i would like to read the poem title questions from a worker who reads bertolt brecht who built tips of the seven gates in the books you will read the names of kings did the kings haul up the lumps of rock and babylon many times demolished who raised it up so many times in what houses of gold glittering lima did its builders live where the evening that the great wall of china was finished did the masons go Great Rome is full of triumphal arches. Who erected them? Over whom did the Caesars triumph? Had Byzantium, much prized in song, only palaces for its inhabitants? Even in fabled Atlantis, the night that the ocean engulfed it, the drowning still cried out for their slaves. The young Alexander conquered India. Was he alone? Caesar defeated the Gauls. Did he not even have a cook with him? Philip of Spain wept when his armada went down. Was he the only one to weep? Frederick II won the Seven Years' War. Who else won it? Every page a victory. Who cooked the feast for the victors? Every ten years a great man. Who paid the bill? So many reports so many questions uh, as the title itself suggests it's a uh, uh, we can look at the poem as a list of questions asked by a worker or a person from laboring class or working class who got an opportunity to uh, study or get education when he starts to read the history he he uh, he wondered, stuck. Uh, again, he goes on asking a lot of questions. He expresses his shock and wonder through the questions. If we uh, look from the uh, speaker's point of view, here the poem tells us that in the history, the working class are the

ಈ ವೀಕರ್ ಸೆಕ್ಷನ್ ವರ್ಕಿಂಗ್ ಕ್ಲಾಸ್ ಏನಿದೆ ಆ ವರ್ಕಿಂಗ್ ಕ್ಲಾಸ್ ಬಗ್ಗೆ ಯಾವ ಒಂದು ವಿಷಯವನ್ನು ಕೂಡ ಹೇಳಿಲ್ಲ ನಾವು ಹಿಸ್ಟ್ರಿ ಬುಕ್ಸ್ನ ಓದ್ತಾ ಹೋದ್ರೆ ವಿ ರೀಡ್ ಅ ಲಾಟ್ ಆಫ್ ಸ್ಟೋರೀಸ್ ಆಫ್ ವಿಕ್ಟ್ರೀಸ್ ವಿ ರೀಡ್ ಅ ಲಾಟ್ ಆಫ್ ಸ್ಟೋರೀಸ್ ಆಫ್ ಬ್ಯಾಟಲ್ಸ್ ಆ್ಯಂಡ್ ವಾರ್ಸ್ ಬಟ್ ದೇರ್ ಈಸ್ ನೋ ಮೆನ್ಷನ್ ಆಫ್ ದ ಸೋಲ್ಜರ್ಸ್ ಹೂ ಫೋಟ್ ಇನ್ ದೋಸ್ ಬ್ಯಾಟಲ್ಸ್ ಆ್ಯಂಡ್ ವಾರ್ ಹೂ ಲಾಸ್ ದೇರ್ ಲೈಫ್ಸ್ ಎಷ್ಟೋ ಜನ ಸೋಲ್ಜರ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಆ ಯುದ್ಧಗಳಲ್ಲಿ ಅವ್ರ ಬಗ್ಗೆ ಎಲ್ಲೂ ನಮಗೆ ಯಾವ ವಿಷಯ ಕೂಡ ಸಿಗೋದಿಲ್ಲ ಅದನ್ನು ಇಲ್ಲಿ ನಮ್ಮ ಸ್ಪೀಕರ್ ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ವೆನ್ ಹಿ ಸ್ಟಾರ್ಟೆಡ್ ರೀಡಿಂಗ್ ವೆನ್ ಹಿ ಸ್ಟಾರ್ಟೆಡ್ ರೀಡಿಂಗ್ ದ ಹಿಸ್ಟ್ರಿ ಹಿ ಗಾಟ್ ಟು ನೋ ದ್ಯಾಟ್ ದೆರ್ ಈಸ್ ನೋ ಮೆನ್ಷನ್ ಆಫ್ ದೀಸ್ ಕ್ಲಾಸಸ್ ಇಂಥ ಒಂದು ಕೆಳಮಟ್ಟದಲ್ಲಿರುವಂತಹ ವರ್ಕಿಂಗ್ ಕ್ಲಾಸ್ ಪೀಪಲ್ ಬಗ್ಗೆ ಲೋಯರ್ ಕ್ಲಾಸ್ ಬಗ್ಗೆ ಯಾವುದೇ ರೀತಿಯಾಗಿರೋಂಥ ರೆಕಾರ್ಡ್ ಇಲ್ಲ ಹಿಸ್ಟ್ರಿಯಲ್ಲಿ ಅನ್ನೋದನ್ನು ಹಿ ಎಕ್ಸ್ಪ್ರೆಸಸ್ ಈಸ್ ಶಾಕ್ ಆ್ಯಂಡ್ ವಂಡರ್ ಥ್ರೂ ಕ್ವೆಶನ್ಸ್ ಅದನ್ನು ಹೇಳ್ತಾ ಹೋಗ್ತಾರೆ ಈ ಪೊಯಮಲ್ಲಿ ಏನು ಹೇಳ್ತಿದ್ದಾರೆ ಪೊಯ್ಟ್ ಅಂದರೆ ಹಿ ಟೆಲ್ಸ್ ದಟ್ ಹಿಸ್ಟ್ರಿ ಆಲ್ವೇಸ್ ರೆಕಾರ್ಡೆಡ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಕಿಂಗ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಇನ್ ಅಥಾರಿಟಿ ಹೂ ಹ್ಯಾಡ್ ಪವರ್ ಯಾರ ಹತ್ರ ಪವರ್ ಇತ್ತು ಯಾರ ಹತ್ರ ಅಥಾರಿಟಿ ಇತ್ತು ಅವರ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ಹಿಸ್ಟ್ರಿಯನ್ನು ಬರೆದಿದ್ದಾರೆ ಅಥವಾ ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡಲ್ಪಟ್ಟಿದೆ ದೇರ್ ಈಸ್ ನೋ ಪಾಯಿಂಟ್ ಆಫ್ ವ್ಯೂ ಆಫ್ ಕಾಮನ್ ಪೀಪಲ್ ದರ್ ಇಸ್ ನೋ ಪಾಯಿಂಟ್ ಆಫ್ ವ್ಯೂ ಆಫ್ ವರ್ಕಿಂಗ್ ಕ್ಲಾಸ್ ಅಥ್ ಆಲ್ ಕಾಮನ್ ಮ್ಯಾನ್ ಮತ್ತು ವರ್ಕಿಂಗ್ ಕ್ಲಾಸ್ ಪೀಪಲ್ ಹೇಗೆ ಇತಿಹಾಸವನ್ನು ನೋಡ್ತಾರೆ ನೋಡಿದ್ರು ಅಥವಾ ಅವ್ರದ್ದು ಏನಿದೆ ಕಾಂಟ್ರಿಬ್ಯೂಷನ್ ಅನ್ನೋದ್ರ ಬಗ್ಗೆ ಎಲ್ಲಿ ಕೂಡ ನಮಗೆ ಸಿಗೋದಿಲ್ಲ ಆ ಒಂದು ರೆಕಾರ್ಡ್ ಸಿಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದ ವೆರೌಂಡ್ ಪಾಯಿಂಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ದೀಸ್ ವೀಕರ್ ಸೆಕ್ಷನ್ಸ್ ದೀಸ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಹ್ಯಾವ್ ಬೀನ್ ಇಗ್ನೋರ್ಡ್ ಆ್ಯಂಡ್ ದ ಸ್ಟ್ರಗಲ್ ದೇ ಡನ್ ದ ಹಾರ್ಡ್ಶಿಪ್ಸ್ ದೇ ಹ್ಯಾಡ್ ಟೇಕನ್ ಏನು ಕಷ್ಟವನ್ನು ಪಡೆದಿದ್ದಾರೆ ಕಷ್ಟವನ್ನು ಪಟ್ಟಿದ್ದಾರೆ

ಕೊಡುಗೆ ಏನಾಗಿದೆ ಇಟ್ ಹಾಸ್ ಬಿ ನೆಗ್ಲೆಕ್ಟೆಡ್ ಅದು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದೇವೆ ದೇರ್ ಇಸ್ ನೋ ಮೆನ್ಷನ್ ಅಟ್ ಆಲ್ ಅವರ ಒಂದು ಕಷ್ಟವನ್ನು ನಾವು ಎಲ್ಲೂ ತಿಳ್ಕೊಳ್ಳೋದಿಕ್ಕೆ ಅಥವಾ ಆ ಕಷ್ಟದ ಬಗ್ಗೆ ಎಲ್ಲೂ ಬರ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕವಿಗೆ ಏನ್ ಅನಿಸ್ತಾ ಇದೆ ದ ರಿಯಲ್ ಅಚೀವರ್ಸ್ ರಿಯಲ್ ಬಿಲ್ಡರ್ಸ್ ಆಫ್ ಸಿಟಿ ಇಸ್ ದ ರಿಯಲ್ ವಿಕ್ಟರ್ ವಿಕ್ಟರೀಸ್ ಹ್ಯಾಸ್ ಟು ಬಿ ಗಿವನ್ ಟು ದೀಸ್ ವರ್ಕಿಂಗ್ ಕ್ಲಾಸ್ ದೀಸ್ ವೀಕರ್ ಶಿಕ್ಷನ್ ಅದನ್ನು ಅವರು ತಮ್ಮ ಕ್ವೆಶನ್ಸ್ ಮೂಲಕ ಡಿಫೆಂಡ್ ಮಾಡ್ತಾ ಹೋಗ್ತಾರೆ ಅವರ ಆಲೋಚನೆ ಏನಿದೆ ನಿಜವಾಗ್ಲೂ ಈ ಸಮಾಜ ಕಟ್ಟಲ್ಪಟ್ಟಿದೆ ಯುದ್ಧಗಳು ನಡ್ತಿದೆ ಅಂದರೆ ಅದ್ರಲ್ಲಿ ಸಾಮಾನ್ಯ ಜನರು ಈ ವರ್ಕಿಂಗ್ ಕ್ಲಾಸ್ ಪೀಪಲ್ ಇದ್ದೇ ಇರ್ತಾರಲ್ವ ಅವ್ರು ಇಲ್ಲದೆ ಇರೋ ಇಲ್ಲದೆ ಇರೋ ಹಾಗೆ ಈ ಯಾವ ಒಂದು ಕೆಲಸ ನಡೆದಿರೋದಿಲ್ಲ ಆದ್ದರಿಂದ ಏನು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಚೀವರ್ಸ್ ಅಂತ ಹೇಳಿದರೆ ಈ ಎಲ್ಲ ಕಾಮನ್ ಪೀಪಲ್ ಆರ್ಡಿನರಿ ಪೀಪಲ್ ಅಂತ ಏನು ಹೇಳ್ತೇವೆ ಆರ್ಡಿನರಿ ವರ್ಕಿಂಗ್ ಕ್ಲಾಸ್ ಪೀಪಲ್ ಆದ್ರಿಂದ ನಿಜವಾಗ್ಲೂ ಅಚೀವರ್ಸ್ ಇವರು ಸೋ ಇನ್ ಹಿಸ್ಟ್ರಿ ಬುಕ್ಸ್ ಇನ್ ದ ಹಿಸ್ಟ್ರಿ ರೆಕಾರ್ಡಿಂಗ್ ವಿ ಶುಡ್ ಹ್ಯಾವ್ ಮೆನ್ಷನ್ಡ್ ಇಟ್ ಅದನ್ನು ನಾವು ಮೆನ್ಷನ್ ಮಾಡಬೇಕು ವಿ ಶುಡ್ ಮೆನ್ಷನ್ ದ ಸ್ಟ್ರಗಲ್ ವಿ ಶುಡ್ ಮೆನ್ಷನ್ ದ ಟಾಲ್ ದೇ ಹ್ಯಾಡ್ ಟೇಕನ್ ದ ಹಾರ್ಶಿಪ್ ದೆ ಹ್ಯಾಡ್ ಟೇಕನ್ ಇನ್ ಆರ್ಡರ್ ಟು ಬಿಲ್ಡ್ ಸಿಟೀಸ್ ಇನ್ ಆರ್ಡರ್ ಟು ಬಿಲ್ಡ್ ಮಾನ್ಯುಮೆಂಟ್ಸ್ ದ ಲಾಸ್ ದೇ ಲೈಫ್ಸ್ ಇನ್ ವಾರ್ ಅಂಡ್ ಬ್ಯಾಟಲ್ಸ್ ಸೋಲ್ಜರ್ಸ್ ಬಗ್ಗೆ ಇವ್ರ ಬಗ್ಗೆ ನಿಜವಾಗ್ಲೂ ಇತಿಹಾಸದಲ್ಲಿ ಬರಿಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದಾರೆ have a line-by-line line explanation of the poem who built thebes of the seven gates look at the monuments of the thebes city it's a very famous city in egypt even the Jagahe, Katidar and have taken pictures of thebes the order we can just assume how much struggle how much hard days the people who involved in this construction of all these monuments ಈ ಒಂದು ಮಾನುಮೆಂಟ್ಸ್ನ ಕಟ್ಟೋದಿಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು ಅವರೆಷ್ಟು ಕಷ್ಟಗಳನ್ನ ಪಡೆದಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಆದ್ದರಿಂದ ಅವ್ರು ಏನು ಹೇಳ್ತಾರೆ ಹೂ ಬಿಲ್ಡ್ ಇಟ್ ಫಾರ್ ಎಕ್ಸಾಂಪಲ್ ಮಹಲ್ನ ಯಾರು ಕಟ್ಟಿಸಿದ್ದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವೇನು ಹೇಳ್ತೇವೆ ಶಾ ಅಂತ ಆದರೆ ಇಲ್ಲಿ ಯಾವ ರೀತಿ ಕ್ವೆಶನ್ ಕೇಳ್ತಿದೆ ಲುಕ್ ಅಟ್ ದ ಕ್ವೆಶನ್ ಅದರ್ ಕ್ವೆಶನ್ ವಿಚ್ ಫಾಲೋಸ್ ದ ಫಸ್ಟ್ ಕ್ವೆಶನ್ ಇನ್ ದ ಬುಕ್ಸ್ ಯು ವಿಲ್ ರೀಡ್ ದ ನೇಮ್ಸ್ ಆಫ್ ಕಿಂಗ್ಸ್ ಪುಸ್ತಕಗಳಲ್ಲೆಲ್ಲ ಯಾರ ಹೆಸರು ಸಿಗುತ್ತೆ ಯಾರು ಈ ಥೀಪ್ಸ್ ಕಟ್ಟಿದ್ದು ಅಂತ ಕೇಳಿದ್ರೆ ರಾಜರ್ಗಳ ಹೆಸರು ಸಿಗುತ್ತೆ ಆದ್ರಿಂದ ಇಲ್ಲಿ ಸ್ಪೀಕರ್ ಒಂದು ಕ್ವೆಶನ್ ಮಾಡ್ತಾರೆ ದ ಕಿಂಗ್ಸ್ ಹಾಲ್ ಆಫ್ ದ ಲಂಬ್ಸ್ ಆಫ್ ರಾಕ್ ದೆನ್ ವಿ ಫೈನ್ ದ ನೇಮ್ಸ್ ಆಫ್ ಕಿಂಗ್ಸ್ ಇನ್ ದ ಹಿಸ್ಟ್ರಿ ಬುಕ್ಸ್ ದೆನ್ ದೀಸ್ ಕಿಂಗ್ಸ್ ಹ್ಯಾಡ್

The people who involved in this construction work, they would have done it. Our Madhur alva other question, and Babylon many times demolished. Who raised it up so many times? You can see I have taken two pictures. One is uh, uh, the Babylon city, which was demolished by uh, some uh, king's attack. Yaro Rajarbandu Babylon city, and ಡೆಮಾಲಿಶ್ ಮಾಡಿದಾಗ ಆಗಿರುವಂಥ ಪರಿಸ್ಥಿತಿ ಐ ಹ್ಯಾವ್ ಅನದರ್ ಪಿಕ್ಚರ್ ಆಫ್ಟರ್ ದ ರೀಕನ್ಸ್ಟ್ರಕ್ಷನ್ ಆಫ್ಟರ್ ರೈಸಿಂಗ್ ಅಪ್ ಸಿಟಿ ಅಗೇನ್ ಮತ್ತೊಮ್ಮೆ ಸಿಟಿಯನ್ನೆಲ್ಲ ಬಿಲ್ಡ್ ಮಾಡಿದ ಮೇಲೆ ಹೇಗಿದೆ ಅನ್ನೋದೆರಡು ತಗೊಂಡಿದ್ದೇನೆ ಇಲ್ಲಿ ಯು ಕ್ಯಾನ್ ಸಿ ಯು ಕೆನ್ ಅಸ್ಯೂಮ್ ದಟ್ ಹೌ ಮಚ್ ಹೌ ಮಚ್ ಪೀಪ್ ಹೌ ಮಚ್ ದ ವರ್ಕ್ ಹೌ ಮಚ್ ಹಾರ್ಡ್ ವರ್ಕ್ ಹ್ಯಾಸ್ ಬೀನ್ ಡನ್ ಇನ್ ಆರ್ಡರ್ ಟು ರೈಸ್ ಅಪ್ ದ ಸಿಟಿ ಎಗೇನ್ ಆ್ಯಂಡ್ ಎಗೇನ್ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಮತ್ತೆ ಮತ್ತೆ ಈ ಒಂದು ಸಿಟಿಯನ್ನು ಕಟ್ಟೋದಿಕ್ಕೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಯು ಹ್ಯಾವ್ ಅನದರ್ ಪಿಕ್ಚರ್ ಹಿಯರ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ ದ ಸಿಟಿ ಇಸ್ ನೌನ್ ಆಸ್ ಲೀಮಾ ಇಲ್ಲಿ ಮನೆಗಳೆಲ್ಲ ಬಂಗಾರದಿಂದ ಕಟ್ಟಿದ್ದಾರೆ ಅಂತ ಹೇಳ್ತಿದೆ ದ ಹೌಸಸ್ ಇನ್ ದ ಸಿಟ್ ಇನ್ ದ ಸಿಟಿ ವರ್ ಬಿಲ್ಟ್ ಬೈ ಗೋಲ್ಡ್ ಅವ್ರ ಪ್ರಶ್ನೆ ಏನು ನಮ್ಮ ಸ್ಪೀಕರ್ದು ಅಂದರೆ ಓಕೆ ದ ಹೌಸಸ್ ವರ್ ಬಿಲ್ಡ್ ಇನ್ ಗೋಲ್ಡ್ ದೆನ್ ಹೂ ವುಡ್ ಲಿವ್ ಇನ್ ಇಟ್ ಯಾರು ಬ ಜೀವನ ಮಾಡ್ತಾರೆ ಬಂಗಾರದ ಮನೆಗಳಲ್ಲಿ ಡಿಡ್ ದ ಪೀಪಲ್ ಹೂ ಬಿಲ್ಡ್ ಇಟ್ ವಿಲ್ ಲಿವ್ ಇನ್ ಯಾರು ಈ ಮನೆಗಳನ್ನ ಕತ್ತಿದಾರೆ ಅವರು ಅದರಲ್ಲಿ ಬದುಕ್ತಾರ ಜೀವನ ಮಾಡ್ತಾರ ಅಂತ ಕೇಳಿದ್ದಾರೆ ವಿ ನ್ಯೂ ದ ಆನ್ಸರ್ ನೋ The people who involved in the construction of golden houses, they wouldn't live in those golden houses at all, oriro de Where the evening that the Great Wall of China was finished, did the masons go? Next question uh, a very beautiful picture of Great Wall of China you can see here a very lengthy construction namge. ಗೊತ್ತಾಗ್ತಾ ಇದೆ ಈ ಚಿತ್ರಗಳನ್ನು ನೋಡಿದ್ರೆ ಇಂಥ ಒಂದು ಗ್ರೇಟ್ ವಾಲ್ನ ಕಟ್ಟಿರುವಂತಹ ಮೇಸ್ತ್ರಿಗಳು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲ್ಲ ಎಲ್ಲಿ ಹೋದ್ರೂ ಈ ಒಂದು ಗ್ರೇಟ್ ವಾಲ್ ಆಫ್ ಚೀನಾ ಕಂಪ್ಲೀಟ್ ಆದ್ಮೇಲೆ ಅಂತ ಕೇಳ್ತಾ ಇದ್ದಾರೆ ದ ಗ್ರೇಟ್ ವಾಲ್ ಆಫ್ ಚೀನಾ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಅಂತೆಲ್ಲ ಹೇಳ್ತೇವೆ ಇಂಥ ಅದ್ಭುತವನ್ನು ಕನ್ಸ್ಟ್ರಕ್ಟ್ ಮಾಡಿರೋಂತಹ ಜನರು ಇದು ಕಂಪ್ಲೀಟ್ ಆದ್ಮೇಲೆ ಎಲ್ಲೋದ್ರು ಇಫ್ ಯು ವಾಂಟ್ ಟು ರೀಡ್ ಸಮಥಿಂಗ್ ಅಬೌಟ್ ದ ಗ್ರೇಟ್ ವಾಲ್ ಆಫ್ ಚೈನಾ ವಾಟ್ ಡು ವಿ ಫೈಂಡ್ ಹೂಸ್ ನೇಮ್ಸ್ ವಿ ವುಡ್ ಫೈಂಡ್ ಇನ್ ದ ಹಿಸ್ಟ್ರಿ ಬುಕ್ಸ್ ಯಾರ ಹೆಸರು ಸಿಗುತ್ತೆ ಹಾಗಾದರೆ ಆಬ್ವಿಯಸ್ಲಿ ದ ಕಿಂಗ್ ಹೂ ಟು ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಟು ಬಿಲ್ಡ್ ದಿಸ್ ಕನ್ಸ್ಟ್ರಕ್ಷನ್ ಯಾವ ರಾಜ ಈ ಒಂದು ಕನ್ಸ್ಟ್ರಕ್ಷನ್ ಆಗುವಾಗ ಇದ್ದರೂ ಆ ರಾಜನ ಹೆಸರು ನಮಗೆ ಸಿಗತ್ತೆ ಶಿವಾಂಗ್ಟಿ ಅಂತ ಅಲ್ವಾ ಹಾಗೆ ಇಲ್ಲಿ ಸ್ಪೀಕರ್ ಏನು ಹೇಳಿಕೊಡ್ತಾ ಇದ್ದಾರೆ ಅಂತ ವೆನ್ ಅವ್ ವಿ ವಾಂಟ್ ಟು ರೀಡ್ ಸಮಥಿಂಗ್ ಎಬೌಟ್ ಮಾನ್ಯುಮೆಂಟ್ ವೆನ್ ವಿ ವಾಂಟ್ ಟು ರೀಡ್ ಸಮಥಿಂಗ್ ಎಬೌಟ್ ದ ಸಿಟೀಸ್ ಕನ್ಸ್ಟ್ರಕ್ಷನ್ ಆಫ್ ಸಿಟೀಸ್ ಆ್ಯಂಡ್ ದ ವಾರ್ಸ್ ಆ್ಯಂಡ್ ಆಲ್ ವಿ ಜಸ್ಟ್ ಫೈಂಡ್ ದ ನೇಮ್ಸ್ ಆಫ್ ದ ಪೀಪಲ್ ಹೂ ಆರ್ ಇನ್ ಅಥಾರಿಟಿ ಯಾರು ಪವರ್ ಅವ್ರ ಬಗ್ಗೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೂ ಎರೆಕ್ಟೆಡ್ ದ್ ಇಫ್ ಇ ಗೋ ಆನ್ ರೋಮ್ ಇಫ್ ಇ ಒಂದು ರೌಂಡ್ ಹೋಗಿ ಬಂದರೆ ರೋಮಿಂಗ್ ಓಡಾಡಿದ್ರೆ ರೋಮಲ್ಲಿ ನಮಗೇನು ಕಾಣ್ ಸಿಗುತ್ತೆ ವಿ ಫೈಂಡ್ ಟ್ರೈಂಫಲ್ ಆರ್ಚಸ್ ವಿಜಯ ಸ್ತೂಪಗಳು ಅಂತ ಹೇಳ್ತೀವಲ್ವಾ ಹಾಗೆ ದ ಕಿಂಗ್ಸ್ ಹ್ಯಾಸ್ ಬಿಲ್ಟ್ ಕಿಂಗ್ಸ್ ಹ್ಯಾವ್ ಬಿಲ್ಟ್ ಸಮ್ ಟ್ರೈಂಫಲ್ ಆರ್ಚಸ್ ಇನ್ ದ ಮೆಮೊರಿ ಆಫ್ ದೆರ್ ವಿಕ್ಟ್ರೀಸ್ ಇಲ್ಲಿ ಒಂದು ಚಿತ್ರ ಇದೆ ಅದನ್ನು ನೋಡಿ ನೀವು ಇದನ್ನು ರಾಜರ ವಿಜಯದ ಸಂಕೇತವಾಗಿ ಕಟ್ಟಿರುವಂತಹ ಒಂದು ಆರ್ಚ್ ಆರ್ಚ್ ಅಂದರೆ ಕಮಾನಿನ ರೀತಿ ಇದೆ ಅಲ್ವಾ ಡಿಸೈನ್ ಆಫ್ ಆರ್ಚ್ ದಟ್ಸ್ ವೈ ದೀಸ್ ಮಾನ್ಯುಮೆಂಟ್ಸ್ ಆರ್ ದೀಸ್ ಸ್ಟ್ರಕ್ಚರ್ಸ್ ಆರ್ ನಾವ್ ಟ್ರೈಂಫಲ್ ಆರ್ಚಸ್ ವಿಜಯದ ಸಂಕೇತವಾಗಿ ಕಟ್ಟಿರುವಂಥದ್ದು ಅದ್ರ ಮೇಲೆ ಬರ್ದಿದರೆ ಕೂಡ ಏನಂತ ಸೋನ್ ಸೋ ಕಿಂಗ್ ಹ್ಯಾಸ್ ವಾನ್ ದ ಬ್ಯಾಟಲ್ ಇನ್ ದಿಸ್ ಟೈಮ್ ಅಂತೆಲ್ಲ ಬರ್ದಿರ್ತಾರೆ ಇಂಥ ಒಂದು ಮಾನ್ಯುಮೆಂಟ್ ಏನು ಮಾಡುತ್ತೆ ದ ಷುಕೇಸ್ ದ ವಿಕ್ಟರಿ ಆಫ್ ದ ಕಿಂಗ್ಸ್ ರಾಜನ ವಿಜಯದ ಸಂಕೇತವಾಗಿ ವಿಜಯವನ್ನು ಸಾರುತ್ತೆ ಅಲ್ವಾ ಹಾಗಾದರೆ ಹೂ ಇನ್ವಾಲ್ವ್ಡ್ ಹೂ ರಿಯಲಿ ಹಾಲಪ್ ದ ರಾಕ್ಸ್ ಟು ಕನ್ಸ್ಟ್ರಕ್ಟ್ ದೀಸ್ ಬಿಲ್ಡಿಂಗ್ಸ್ ವಾಟ್ ಹ್ಯಾಪನ್ ಟು ದೆಮ್ ಅವ್ರಿಗೇನಾಯಿತು ಯಾರು ಈ ಒಂದು ಮಾನ್ಯುಮೆಂಟ್ನ ಕಟ್ಟೋದಿಕ್ಕೆ ಮಾನ್ಯುಮೆಂಟ್ನ ನಿಲ್ಲಿಸೋದಿಕ್ಕೆ ಕಷ್ಟಪಟ್ರಲ್ವಾ ಅವ್ರ ಹೆಸರುಗಳೆಲ್ಲೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಓವರ್ ಹೂಮ್ ಡಿಡ್ ದ ಸೀಸಸ್ ಟ್ರೈಂಫ್ ಹಾಗಾದ್ರೆ ರಾಜರೆಲ್ಲ ಗೆದ್ರು ಅವ್ರ ಮೇಲೆ ಗೆದ್ರು ಇವ್ರ ಮೇಲೆ ಗೆದ್ರು ಅಂತೆಲ್ಲ ಹೇಳ್ತೀವಿ ಅಲ್ವಾ ಹಾಗಾದ್ರೆ ಯಾರ ಮೇಲೆ ಗೆದ್ರು ಡಿಡ್ ಕಿಂಗ್ ಫಾಟ್ ವಿತ್ ದ ಅನದರ್ ಕಿಂಗ್ ದ ಸೋಲ್ಜರ್ಸ್ ಆಫ್ ಒನ್ ಕಿಂಗ್ ಫಾಟ್ ವಿತ್ ದ ಸೋಲ್ಜರ್ಸ್ ಆಫ್ ಅನದರ್ ಕಿಂಗ್ ಅದನ್ನು ಇಲ್ಲಿ ಸರ್ಕಾಸ್ಟಿಕ್ ಆಗಿ ಐರಾನಿಕ್ ಆಗಿ ಕ್ವೆಶನ್ ಮಾಡ್ತಾ ಇದ್ದಾರೆ ಒಂದು ದೇಶದ ರಾಜ ಇನ್ನೊಂದು ದೇಶದ ರಾಜನ ಜೊತೆ ಮುಷ್ಟಿ ಯುದ್ಧ ಮಾಡಿದಾರಾ ಇಲ್ಲ ಈ ದೇಶದ ರಾಜನ ಸೈನಿಕರು ಆ ದೇಶದ ರಾಜನ ಸೈನಿಕರ ಜೊತೆ ಹೋರಾಡಿದ್ದಾರೆ ಸೊ ಕ್ಯಾನ್ ವಿ ಕಾಲ್ ದಿಸ್ ಆಸ್ ದ ಟೈಪ್ ಆಫ್ ಕಿಂಗ್ಸ್ ಕೆನ್ ವಿ ಕಾಲ್ ದಿಸ್ ಆಸ್ ದ ವಿಕ್ಟ್ರಿ ಆಫ್ ದ ಕಿಂಗ್ಸ್ ಹಾಗಾಗಿ ಈ ರೀತಿ ಇದ್ದಾಗ ನಾವು ಇದು ರಾಜರ ಒಂದು ವಿಜಯ ಅಂತ ಹೇಳೋಕ್ ಸಾಧ್ಯನಾ ರಾಜ ರಾಜರ ಯುದ್ಧ ಮಾಡಿ ಗೆದ್ದಿದ್ದಾರೆ ಅಂತ ಹೇಳೋಕ್ ಸಾಧ್ಯನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಅನದರ್ ಕ್ವಶನ್ ಹ್ಯಾಡ್ ಬೈಜಾಂತ್ಯ ಮಚ್ ಪ್ರೈಸ್ ಇನ್ ಸಾಂಗ್ ಓನ್ಲಿ ಪ್ಯಾಲೇಸಸ್ ಫಾರ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್ ವಿ ಹ್ಯಾವ್ ರೆಡ್ ಸಮಥಿಂಗ್ ಅಬೌಟ್ ದ ಸಿಟಿ ಬೈಜಾಂಟಿಯಮ್ ಬೈಜಾಂಟಿಯಮ್ ಅನ್ನೋ ಸಿಟಿ ಬಗ್ಗೆ ತುಂಬ ಓದಿರ್ತೀವಿ ಅಥವಾ ಆಗಾಗ ಕೇಳಿಸ್ತಾ ಇರುತ್ತೆ ಏನು ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ ಅಂತೆಲ್ಲ ನಾವು ಓದ್ತೇವೆ ಹಾಗಾದರೆ ದ ಪ್ಯಾಲೇಸಸ್ ವಿಚ್ ಆರ್ ಇನ್ ದಟ್ ಬ್ಯೂಟಿಫುಲ್ ಸಿಟಿ ಬೈಜಾಂಟ್ಯಮ್ ಬೈಜಾಂಟ್ಯಂ ಸಿಟಿಯಲ್ಲಿರುವಂತಹ ಪ್ಯಾಲೇಸಸ್ ಅಲ್ಲಿನ ಕಾಮನ್ ಜನರಿಗಾಗಿ ಕಟ್ಟಿರುವಂಥದ ದೇಟ್ ಆಲ್ ದೀಸ್ ಪ್ಯಾಲೇಸಸ್ ಅಕುಪೈಡ್ ಬೈ ದ ಕಾಮನ್ ಪೀಪಲ್ ಇನ್ಹ್ಯಾಬಿಟೆಂಟ್ಸ್ ಅವ್ರಿಗಾಗಿ ಕಟ್ಟಿರೋದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೂ ಲಿವ್ ಇನ್ ದ ಪ್ಯಾಲೇಸಸ್ ಅನ್ನೋ ಅರ್ಥದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಈವನ್ ಇನ್ ಫೇಬಲ್ಡ್ ಅಟ್ಲಾಂಟಿಸ್ ದ ನೈಟ್ ದಟ್ ದ ಓಷನ್ ಎಂಗರ್ಡ್ ಇಟ್ ದ ಡ್ರೌನಿಂಗ್ ಸ್ಟಿಲ್ ಕ್ರೈಡ್ ಔಟ್ ಫಾರ್ ದಿಸ್ ಸ್ಲ್ಸ್ ಲುಕ್ ಅಟ್ ದಿಸ್ ಫೇಬಲ್ಡ್ ಅಟ್ಲಾಂಟಿಸ್ ಫೇಬಲ್ಡ್ ಅಂದರೆ ಕತೆ ಪುರಾಣದಲ್ಲಿ ಒಂದು ನಗರ ಇತ್ತು ಅದ್ರ ಹೆಸರೇನು ಅಟ್ಲಾಂಟಿಸ್ ಅಂತೆ ಆ ನಗರಕ್ಕೆ ಏನಾಗುತ್ತೆ ಒಂದು ರಾತ್ರಿ ಪೂರ್ತಿ ಸಮುದ್ರ ಬಂದ್ಬಿಟ್ಟು ಆ ಒಂದು ನಗರವನ್ನ ತನ್ನ ತೆಕ್ಕೆಯಲ್ಲಿ ತೆಕ್ಕೊಂಡ್ಬಿಡುತ್ತೆ ಅಂದ್ರೆ ಅದು ಸಮುದ್ರದಲ್ಲಿ ನಗರ ಪೂರ್ತಿ ಹೋಗುತ್ತೆ ಯು ಕೆನ್ ಸಿ ಟು ಪಿಕ್ಚರ್ಸ್ ಹಿಯರ್ ಒನ್ ಈಸ್ ಬಿಫೋರ್ ಎನ್ಗಲ್ಫ್ಮೆಂಟ್ ಆಫ್ ದ ಸಿಟಿ ಬೈ ದ ಸಿ ಆರ್ ಓಷಿಯನ್ ಸಮುದ್ರ ಬಂದು ಅದನ್ನ ತನ್ನ ತೆಕ್ಕಲ್ಲಿ ತಗೊಳೋಕ್ಕಿಂತ ಮುಂಚಿಂದು ವಾಟ್ ಎ ಬ್ಯೂಟಿಫುಲ್ ಸಿಟಿ ಯು ಕ್ಯಾನ್ ಫೈನ್ ಅಟ್ಲಾಂಟಿಸ್ ಅಲ್ವಾ ಅಷ್ಟೊಂದು ಸುಂದರವಾಗಿರುವಂಥ ಕಲ್ಪನೆಯನ್ನ ಫೇಬಲ್ಡ್ ಅಂದ್ರೆ ಪುರಾಣದಲ್ಲಿ ಬರುವಂತ ಒಂದು ನಗರ ನಾವು ಕೃಷ್ಣನ್ ಬಗ್ಗೆ ಓದ್ತಾ ಹೋದಾಗ ಮಥುರಾ ನಗರ ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತೆ ಸಮುದ್ರ ಮಥುರಾ ನಗರವನ್ನ ತನ್ನ ತೆಕ್ಕೆಯಲ್ಲಿ ತಗೊಳ್ಳುತ್ತೆ ಅಂತೆಲ್ಲ ಹೇಳ್ತಾರೆ ಅಲ್ವಾ ಆ ರೀತಿ ಈಗ ಸುನಾಮಿ ಅಲೆಗಳು ಬಂದು ಎಷ್ಟೊಂದೆಲ್ಲ ನಾಶ ಆಯ್ತಲ್ಲ ಅಂತ ಒಂದು ಕಲ್ಪನೆ ಇಲ್ಲಿದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಂತ ಬ್ಯೂಟಿಫುಲ್ ಅಟ್ಲಾಂಟಿಕ್ ಸಿಟಿ ವಾಸ್ ಎನ್ಗಲ್ಫ್ಡ್ ಬೈ ದಿ ಓಷಿಯನ್ ಒಂದು ರಾತ್ರಿ ಏನಾಗುತ್ತೆ ಸಮುದ್ರ ಅದನ್ನೆಲ್ಲ ತನ್ನ ತೆಕ್ಕೆಯಲ್ಲಿ ತಗೊಂಡ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಸಮುದ್ರ ಬಂದು ಒಂದು ಪೂರ್ತಿ ನಗರವನ್ನ ತನ್ನಲ್ಲಿ ಮುಳುಗಿಸ್ಕೊಂಡಾಗ ಏನಾಗಿರ್ಬೋದು ದ ಡ್ರೌನಿಂಗ್ ದ ಪೀಪಲ್ ಹೂ ಸ್ಟಾರ್ಟ್ಸ್ ಟು ಡ್ರೌನ್ ಇನ್ ದ ಓಷಿಯನ್ ಯಾರ್ಯಾರು ಜನರು ಸಮುದ್ರದಲ್ಲಿ ಮುಳುಗೋದಕ್ಕೆ ಪ್ರಾರಂಭ ಆಗ್ತಾರೆ ಸ್ಟಿಲ್ ಕ್ರೈಡ್ ಔಟ್ ಫಾರ್ ದ ಸ್ಲೇವ್ಸ್ ಹೂಮ್ ಡಿಡ್ ದ ಕ್ರೈ ಫಾರ್ ಹಾಗೆ ಒಂದು ನಗರ ಮುಳುಗುತ್ತಲ್ವಾ ಆ ಮುಳುಗುವಾಗ ಜನರು ಮುಳುಗ್ತಾ ಇದ್ದಾರಲ್ವ ಹಾಗಾದರೆ ಅವ್ರು ಯಾರಿಗಾಗಿ ಕೂಗಿದ್ರು ಆಬ್ವಿಯಸ್ಲಿ ಕ್ರೈಡ್ ಔಟ್ ಫಾರ್ ದ ಸ್ಲೇವ್ಸ್ ಟು Save them. Uh, the speaker wants to tell us that whatever the cities, whatever the countries we uh, speak about, even in uh, stories we find that always the weaker section are depended by the upper class people. Upper class people always depend upon working class people. Or uh, we can say that this is not uh, individual work. If you want to build a city, if you want to build a monument, it doesn't, uh, uh, a person can do it. It's a teamwork. The people who are in authority, the people who are in authority, the

ಹಾಗಾದ್ರೆ ಅವ್ರು ಅವ್ರೊಬ್ರೆ ಬಂದಿದ್ರ ಭಾರತಕ್ಕೆ ಅಂತ ಕ್ವೆಶನ್ ಅಂದ್ರೆ ಅಲೆಕ್ಸಾಂಡರ್ ಕೇಮ್ ಅಟ್ಯಾಕ್ ಆನ್ ಇಂಡಿಯಾ ಕಾನ್ಕರ್ಟ್ ಇಂಡಿಯಾ ವಾಸ್ ಯು ಅಲೋನ್ ಆಬ್ವಿಯಸ್ಲಿ ನೋ ದ ಓನ್ಲಿ ಕಿಂಗ್ ಆರ್ ದ ವ್ಯಾರಿಯರ್ ವುಡೆಂಟ್ ಕಮ್ ಹಿ ವುಡ್ ಕಮ್ ವಿತ್ ಹಿಸ್ ಆರ್ಮಿ ಒಬ್ರೆ ಬರೋದಿಲ್ಲ ಅಲ್ವಾ ಎಂತ ದೊಡ್ಡ ಹೀರೋ ಆದ್ರೂ ವಾರ್ ಹೀರೋ ಆದ್ರೂ ಯೋಧ ಆದ್ರೂ ಕೂಡ ತನ್ನ ಜೊತೆ ಸೋಲ್ಜರ್ಸ್ನ ಸಿಪಾಯಿಗಳನ್ನ ತನ್ನ ಸೈನ್ಯವನ್ನು ತಗೊಂಡು ಬಂದಿರ್ತಾರೆ ಅದನ್ನ ಇಲ್ಲಿ ಪ್ರಶ್ನಿಸ್ತಾ ವೆನ್ ವೆನವರ್ ವಿ ರೀಡ್ ಔಟ್ ದ ವಿಕ್ಟ್ರೀಸ್ ಆಫ್ ಅಲೆಕ್ಸಾಂಡರ್ ಕಾನ್ಕರ್ಸ್ ಆಫ್ ಅಲೆಕ್ಸಾಂಡರ್ ವುಡ್ ವಿ ಗೆಟ್ ಎನಿ ನೇಮ್ಸ್ ಆಫ್ ಸೋಲ್ಜರ್ ಯಾರಾದರೂ ಸೋಲ್ಜರ್ ಹೆಸರು ಸಿಗುತ್ತಾ ಇಂಥ ಒಬ್ಬ ಸಿಪಾಯಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅಂತ ಸಿಗುತ್ತಾ ನಮಗೆ ಡು ವಿ ಹ್ಯಾವ್ ರೆಕಾರ್ಡ್ಸ್ ಅಂತ ಇಲ್ಲಿ ಸ್ಪೀಕರ್ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ Dear students, I will uh, wind up this video here and we will continue the next uh, remaining poem, the discussion of the remaining poem in the next video. Thank you.